ಓಕೆ, ಈಗಾಗಲೇ ಜಯಮೃತ್ಯುಂಜಯ ಶ್ರೀಗಳು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಮೀಸಲಾತಿ ಘೋಷಣೆಗೆ, ನಾಳೆ ಡೆಡ್ಲೈನ್. ಸೊ ಹಾಗಾಗಿ ಮೀಸಲಾತಿ ಹೋರಾಟದ ಯಾತ್ರೆ ಬೆಳಗಾವಿ ತಲುಪಿದಾಗ ಏನು ಮುಂದೆ ಅಂತ, 2 ಲಕ್ಷ ಜನಕ್ಕೂ ಅಧಿಕ ಜನರನ್ನು ಸೇರಿಸುವಂತಹ ಪ್ಲಾನ್ ನಡೀತಾ ಇದೆ. ಹಾಗಾಗಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಸಮಾವೇಶದ ಮುಖಾಂತರನೇ ಸರ್ಕಾರದ ಗಮನ ಸೆಳಿಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಸರ್, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಸೂಚನೆಯನ್ನು ಕೊಟ್ಟಿದೆ, ತುರ್ತಾಗಿ ವರದಿಯನ್ನು ಮಂಡಿಸಿ ಅಂತ. ಆ ವರದಿಯನ್ನು ಅವರು ಮಂಡಿಸಿದ ತಕ್ಷಣವೇ ಅದರ ಬಗ್ಗೆ ಮುಂದೆ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಕೂಡ ನಾವು ಮಾಡಲು ಸಿದ್ಧರಿದ್ದೇವೆ. ನೋಡ್ರಿ, ಈಗ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಒಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರೋರು, ಶಾಶ್ವತ ಹಿಂದುಳಿದ ಆಯೋಗದ ವರದಿ ಅವರು ಇನ್ನೂ ತಲುಪಿಲ್ಲ, ಅದು ಬಂದ ಮೇಲೆ ಅದ್ರ ಮೇಲೆ ನಿರ್ಣಯ ತಗೋತೀನಿ ಅಂತ ಹೇಳಿದ್ದಾರೆ. ಹೊರತು ನಾನು ಅದನ್ನು ಹಾಗೆ ಹೇಳಿಲ್ಲ, ಹೀಗೆ ಹೇಳಿಲ್ಲ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ಸರಿ ಇದೆ, ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ವರದಿಯನ್ನು ತರಿಸೋತಾರೆ, ನಮಗೆ ವಿಶ್ವಾಸ ಇದೆ. 22ನೇ ತಾರೀಕೊಳಗಾಗಿ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ನಮ್ಗೆ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. 4 ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಪಂಚಮ ಸಾಲಿಗಳಿಗೆ ಮೀಸಲಾತಿಯನ್ನು ಕೊಡ್ತೀವಂತ 4 ಬಾರಿ ನಮಗೆ ಕರೆದು ಕರೆದು ಹೇಳಿದ್ದಾರೆ. ಈಗ ಮತ್ತೆ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ, ಮತ್ತೆ ಅದರ ರಿಪೋರ್ಟ್ ಬಂದ ಮೇಲೆ ಅಂತ ಹೇಳಿದ್ರೆ ಅವರು ಎಲ್ಲೋ ಒಂದ್ ಕಡೆ ಅವ್ರಿಗೆ ಕೊಡ್ಬೇಕನ್ನುವಂತ ಮನಸ್ಸಿದೆ ಅಥವಾ ಮನಸ್ಸು ಇಲ್ವೋ ಗೊತ್ತಾಗ್ತಾ ಇಲ್ಲ, ಅಥವಾ ಯಾರ್ದೋ ಒತ್ತಡ ಇದೆಯೋ ಅವ್ರ ಮೇಲೆ ಅದು ಗೊತ್ತಾಗ್ತಾ ಇಲ್ಲ. 22ನೇ ತಾರೀಕಿನವರೆಗೂ ನಾವು ಕಾಯ್ತಾ ಇದ್ದೀವಿ. 19 ನಿನ್ನೆ ಗಡು ಮುಗ್ದಿದೆ. ಯತ್ನಾಳ್ ಅವರು ಒಂದು